ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಶತಕದ ಬೆಂಬಲದೊಂದಿಗೆ ಟೀಂ ಇಂಡಿಯಾ ಮೊದಲ ದಿನದಾಟದಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಮುನ್ನೂರು ರನ್ ಗಳಿಸಿ ಉತ್ತಮ ಸ್ಥಿತಿಯಲ್ಲಿದೆ ಈ ನಡುವೆ ದಿನದಾಟ ಮುಗಿಯಲು ಕೆಲವೇ ಕ್ಷಣಗಳಿರುವಾಗ ಇಂಗ್ಲೆಂಡ್ ಆಲ್ರೌಂಡರ್ ಬೆನ್ ಸ್ಟೋಕ್ ಹಾಗೂ ಭಾರತೀಯ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ನಡುವೆ ವಾಗ್ವಾದ ನಡೆಯಿತು ಮೊದಲ ದಿನದಾಟದಲ್ಲಿ ಇಂಗ್ಲೆಂಡ್ನ ನಾಯಕ ಜೋರೊ ಟೆಸಿದ ಇನ್ನಿಂಗ್ಸ್ನ ಎಂಬತ್ತೇಳನೇ ಓವರ್ನಲ್ಲಿ ಬಿಸಿ ಬಿಸಿ ವಾತಾವರಣ ನಿರ್ಮಾಣವಾಯಿತು ಎಂದಿನ ಶೈಲಿಯಲ್ಲಿ ಆಕ್ರಮಣಕಾರಿಯಾಗಿ ಆಡುತ್ತಿದ್ದ ಪಂತ್ ಅವರನ್ನು ಕೆರಳಿಸಲು ಸ್ಟೋಕ್ ಪ್ರಯತ್ನಿಸಿರುವುದು ಕಂಡುಬಂದಿದೆ ಸ್ಲೆಡ್ಜಿಂಗ್ ವೇಳೆ ಸ್ಟೋಕ್ ನಿಖರವಾಗಿ ಯಾವ ಪದ ಬಳಕೆ ಮಾಡಿದ್ದಾರೆ ಎಂಬುದು ತಿಳಿದು ಬಂದಿಲ್ಲ ಸ್ಟೋಕ್ಸ್ ಹೇಳಿಕೆಯಿಂದ ಅಸಮಾಧಾನಗೊಂಡ ಪಂತ್ ಬ್ಯಾಟಿಂಗ್ ಮುಂದುವರಿಸಲು ನಿರಾಕರಿಸಿದರು ಇದರಿಂದ ಅಂಪೈರ್ ಮಧ್ಯಪ್ರವೇಶಿಸಬೇಕಾಯಿತು ಓವರ್ ಮುಗಿದ ಬಳಿಕವೂ ಪಂತ್ ಬಳಿ ಬಂದ ಸ್ಟೋಕ್ಸ್ ವಾಗ್ವಾದ ನಡೆಸಿದರು ಬಳಿಕ ಆಟಗಾರರನ್ನು ಹತೋಟಿಗೆ ತೆಗೆದುಕೊಂಡು ಅಂಪೈರ್ ಪರಿಸ್ಥಿತಿಯನ್ನು ಶಾಂತಗೊಳಿಸಿದರು ಕೊನೆಗೂ ಪಂತ್ ಏಕಾಗ್ರತೆಗೆ ಭಂಗವನ್ನುಂಟು ಮಾಡಿ ವಿಕೆಟ್ ಪಡೆಯುವ ಸ್ಟೋಕ್ಸ್ ಪ್ರಯತ್ನ ಯಶಸ್ವಿ ಕಾಣಲಿಲ್ಲ ಉತ್ತಮ ಬ್ಯಾಟಿಂಗ್ ಪ್ರದರ್ಶಿಸಿರುವ ಪಂತ್ ಐವತ್ತಾರು ಎಸೆತಗಳಲ್ಲಿ ಐದು ಬೌಂಡರಿ ಹಾಗೂ ಸಿಕ್ಸರ್ ನೆರವಿನಿಂದ ಮೂವತ್ ಮೂರು ರನ್ ಗಳಿಸಿ ತನ್ನ ಬ್ಯಾಟಿಂಗ್ ಮುಂದುವರೆಸಿದ್ದಾರೆ